ವಿಜಯಾನಂದ ಕಾಶಪ್ಪನವರ್ ಕಾಂಗ್ರೆಸ್ನ ಶಾಸಕ ಇವರ ಪರ ಜಯ ಮೃತ್ಯುಂಜಯ ಶ್ರೀ ಬ್ಯಾಟ್ ಬೀಸಿದ್ದಾರೆ ಕಾಶಪ್ಪನವರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಶ್ರೀಗಳು ಹೇಳಿದ್ದಾರೆ ಇವರು ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಪ್ರಮುಖವಾಗಿ ಕಂಡುಬಂದವರು ಕಾಶಪ್ಪನವರ್ ಜಾತಿವಾರು ಡಿಸಿಎಂ ಸ್ಥಾನ ಹಂಚಿಕೆ ಮಾಡೋದಾದ್ರೆ ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಕೊಡಬೇಕು ಕೂಡಲ ಸಂಗಮದಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಆಗ್ರಹ ಇದೆ ನಮ್ಮ ಸಮಾಜದ ಮೂವರಿಗೆ ಸಚಿವ ಸ್ಥಾನ ಕೊಡಬೇಕು ನೋಡಿ 34 ಲಿಂಗಾಯತ ಶಾಸಕರಿದ್ದಾರೆ ಅದರಲ್ಲಿ ಪಂಚಮಸಾಲಿ ನಮ್ಮ ಸಮಾಜ ಅಂತಂದ್ರೆ ಲಿಂಗಾಯತ ಸಮಾಜ ಅಂತಲ್ಲ ಬಾಗಲಕೋಟೆಯಲ್ಲಿ ಇವರು ಮಾತಾಡಿದ್ರು ಪಂಚಮಸಾಲಿ ನಾಯಕರು ಯಾರು ಸಚಿವರಾಗಿಲ್ಲ ಜಿಲ್ಲೆಯಲ್ಲಿ ಕಳೆದ 30 ವರ್ಷಗಳಿಂದ ಯಾರು ಸಚಿವರಾಗಿಲ್ಲ ಹೀಗಾಗಿ ಉನ್ನಗುಂದದಿಂದ ವಿಜಯಾನಂದ ಕಾಶಪ್ಪನವರನ್ನ ಜಿಲ್ಲೆಯ ಜನ ಆಯ್ಕೆ ಮಾಡಿದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಡಿ ಎಂದಿದ್ದಾರೆ ಮೂರು ಸಚಿವರು ನಮ್ಮ ಸಮಾಜದಿಂದ ಪ್ರಾತಿನಿಧ್ಯವನ್ನು ಪಡೆದುಕೊಂಡಿದ್ದರು ಇಂದಿನ ಕುಮಾರಸ್ವಾಮಿ ಮತ್ತು ಸರ್ಕಾರದಲ್ಲಿ ಸಹ ಮೂರು ಜನ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿದ್ದರು ಆ ಪ್ರಕಾರವಾಗಿ 12 ಜನ ಲಿಂಗಾಯತ ಒಟ್ಟು 33 ಜನ ಲಿಂಗಾಯತರಲ್ಲಿ 12 ಜನ ಲಿಂಗಾಯತ ಪಂಚಮಸಾಲಿ ಸಮುದಾಯದವರೇ ಅಂದರೆ ಶೇಕಡ ಅರ್ಧದಷ್ಟು ಜನ ನಮ್ಮ ಸಮುದಾಯದವರೇ ಹೆಚ್ಚಿನ ರೀತಿಯಲ್ಲಿ ಶಾಸಕರಾಗಿದ್ದಾರೆ ಮತ್ತು ಈ ಒಂದು ಈ ಬಾರಿ ಚುನಾವಣೆಯಲ್ಲಿ ಸಮುದಾಯವನ್ನು ಸಹ ಆ ಒಂದು ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿದೆ ಅನ್ನೋದು ವಿಸ್ತಾರ ನ್ಯೂಸ್ ನಿಖರ ಜನಪರ